यो नमः हरिः ओम् यत्पदं वेदसंवेद्यं कटाक्षेणापि वीक्षितुं न क्षमन्ते विमतयस्तमुपासे श्रेयःपतिं मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः स्वात्मनस्तस्य पूजास्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायणह्वयः प्रदर्शितो येन सम्यक् जयतीर्थं तमाश्रये सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौम्यायसुधारतान् ಟೀಕಾ ಕೃತ್ಪಾದರ ದಿವ್ಯವಾದ ಭವ್ಯವಾದ ಸ್ತವ್ಯವಾದ ಮಹಿಮೆಯನ್ನು ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಬಹಳ ಸುಂದರವಾಗಿ ಕೊಂಡಾಡಿದ್ದಾರೆ. ಶ್ರೀಮಟ್ಟೀಕಾ ಕೃತ್ಪಾದರ ಗ್ರಂಥಗಳು, ಶ್ರೀಮಟ್ಟೀಕಾಕೃತ್ಪಾದರ ಗ್ರಂಥಗಳು ಅಂದರೆ ಮಲ್ಲಿಗೆಯ ಹೂವಿನ ತೋಟ ಇದ್ದಂತೆ. ಮಲ್ಲಿಗೆಯ ಹೂವಿನ ತೋಟಕ್ಕೆ ವಾಸನೆ ಸಹಜವಾಗಿಯೇ ಇರುತ್ತೆ. ಮಲಯ ಪರ್ವತದಲ್ಲಿ ಬೆಳೆದ ಶ್ರೇಷ್ಠ ಜಾತಿಯ ಚಂದನ ವೃಕ್ಷದ ವನದ ಮೇಲೆ ಬೀಸಿ ಬಂದ ಗಾಳಿ ಈ ಮಲ್ಲಿಗೆಯ ತೋಟದ ಮೇಲೆ ಬೀಸಿದರೆ ಇನ್ನೆಷ್ಟು ಸುಗಂಧ ಬರಲಿಕ್ಕಿಲ್ಲ ಅಂತ ಕವಿಯ ಕಲ್ಪನೆ. ಅದರ ತಾತ್ಪರ್ಯ, ಸ್ವಯಂ ಮಹಾಪ್ರತಿಭಾಶಾಲಿಗಳು ಶ್ರೀಮದ್ ಟೀಕಾಕೃತ್ಪಾದರು. ಶ್ರೀಮದ್ ಆಚಾರ್ಯರ ಅನುಗ್ರಹದಿಂದ, ಭಗವಂತನ ಕೃಪೆಯಿಂದ, ಅನಾದಿಕಾಲದ ಪರಮಾತ್ಮನ ವಾಯುದೇವರ ಅನುಗ್ರಹದಿಂದ ಸ್ವಯಂ ಮಹಾಪ್ರತಿಭಾಶಾಲಿಗಳು. ತಮ್ಮ ಪ್ರತಿಭೆಯಿಂದಲೇ ಅದ್ಭುತವಾದ ಯುಕ್ತಿಗಳನ್ನು ಹೇಳಿ ನಾನಾ ತರಹದ ಕುಮತಗಳನ್ನು ನಿರಾಕರಣೆ ಮಾಡಿ ಸತ್ಸಿದ್ಧಾಂತವನ್ನು ಸ್ಥಾಪನೆ ಮಾಡುವಂತಹ ಮಹಾಸಾಮರ್ಥ್ಯವನ್ನು ಪಡೆದವರು. ಹೀಗಿರುವಾಗ ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳು ವೇದೇತಿಹಾಸ ಪುರಾಣಾದಿಗಳ ಪ್ರಮಾಣಗಳಿಂದ ಪರಿಪೂರ್ಣವಾದಂತಹ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಆ ಸರ್ವ ಮೂಲ ಗ್ರಂಥಗಳ ಸಹಾಯ ಇದ್ದಾಗ, ಅವುಗಳ ಬೆಳಕಿನಲ್ಲಿ ಶ್ರೀಮದ್ ಟೀಕಾಕೃತ್ಪಾದರು ತಾವು ಗ್ರಂಥಗಳನ್ನು ರಚನೆ ಮಾಡುವಾಗ, ಆ ಗ್ರಂಥಗಳ ಮಹಿಮೆ, ಅದರ ಗಾಂಭೀರ್ಯ, ಅಲ್ಲಿರುವಂತಹ ಯುಕ್ತಿಗಳ ದಾರ್ಢ್ಯ, ಇವುಗಳ ಬಗ್ಗೆ ಇನ್ನೇನು ಹೇಳಬೇಕು ಅಂತ. ಅಲ್ಲಿ ಶ್ರೀಗಂಧದ ಗಿಡದ ಮೇಲೆ ಬೀಸಿ ಬಂದ ಗಾಳಿಯ ಒಂದು ವಿಶೇಷವಾದ ಸಹಾಯ ಮಲ್ಲಿಗೆಯ ತೋಟಕ್ಕೆ ಸಿಕ್ಕರೆ ಟೀಕಾಕೃತ್ಪಾದರಿಗೆ ಸಾಕ್ಷಾತ್ ವಾಯುದೇವರ ಶಾಸ್ತ್ರಗಳೇ ಗಾಳಿ ಇದ್ದಂತೆ. ಗಾಳಿಯ ದೇವತೆಯಾದ ಮುಖ್ಯಾಭಿಮಾನಿಗಳಾದ ಮುಖ್ಯಪ್ರಾಣದೇವರ ಶಾಸ್ತ್ರಗಳೇ ಇಲ್ಲಿ ಗಾಳಿ. ಆ ಶ್ರೇಷ್ಠವಾಗಿರುವಂತಹ ಭಗವಂತನ ವಾಕ್ಯಗಳು, ಆ ವಾಕ್ಯಗಳಲ್ಲಿರುವಂತಹ ಏನೊಂದು ಗಾಂಭೀರ್ಯ ವಿಷಯಗಳಿದೆ, ಅದೇ ಶ್ರೀಗಂಧ. ಆ ಇತಿಹಾಸ ಪುರಾಣಾದಿಗಳ, ಪಂಚರಾತ್ರಾದಿಗಳ, ವೇದಾದಿ ಸಕಲ ಸಚ್ಛಾಸ್ತ್ರಗಳ
ಮೇಲೆ ಹಾಯ್ದು ಬಂದದ್ದು ಅದು ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥಗಳು ಎಂಬ ಗಾಳಿ. ಆ ಗಾಳಿಯಿಂದ ವಾಸನೆಯನ್ನು ಪಡೆದದ್ದು ಶ್ರೀಮತ್ ಟೀಕಾಕೃತ್ಪಾದರ ಟೀಕೆ ಅಂದರೆ ಅದು ಎಂತಹ ಅದ್ಭುತವಾದದ್ದು ಅಂತ ನೀವು ಊಹಿಸಿ. ಅಲ್ಲಿ ಟೀಕಾಕೃತ್ಪಾದರ ಪ್ರತಿಭೆಯೂ ಇದೆ, ಶ್ರೀಮದಾಚಾರ್ಯರ ಪ್ರತಿಭೆ ಇದೆ, ವೇದವ್ಯಾಸದೇವರ ಅನಂತ ಪ್ರತಿಭೆ ಇದೆ. ಇವುಗಳೆಲ್ಲವೂ ಅಲ್ಲಿ ಮೇಳೈಸಿ ನಮಗೆ ಅದ್ಭುತವಾದಂತಹ ಜ್ಞಾನವನ್ನು ನೀಡುತ್ತವೆ ಎನ್ನುವುದನ್ನು ನಾವು ಚಿಂತನೆ ಮಾಡಬೇಕು. ಇಂತಹ ಅದ್ಭುತವಾದ ಟೀಕೆಯನ್ನು ರಚನೆ ಮಾಡಿದ ಟೀಕಾಕೃತ್ಪಾದರ ಅಡಿದಾವರೆಗಳಲ್ಲಿ ಮಾಡಬೇಕಾದ ಪ್ರಾರ್ಥನೆ ಅಂದರೆ, ಸಾ ಟೀಕಾ ನಿಚಯಾತ್ಮಿಕಾ ಮಮ ಚಿರಾದ ಅಟೀಕತಾಂ ಮನಸೇ. ಜೀವನದಲ್ಲಿ ಏನೇ ವಿಘ್ನಗಳು ಬರಲಿ, ಏನೇ ಕಷ್ಟಗಳು ಬರಲಿ, ಟೀಕಾಕೃತ್ಪಾದರ ಆ ಟೀಕೆ ಸರ್ವಮೂಲ ಗ್ರಂಥಗಳ ಸಾರ ಸರ್ವಸ್ವವನ್ನು ಜಗತ್ತಿಗೆ ತಿಳಿಸಲು ಹೊರಟ ಶ್ರೀಮತ್ ಟೀಕಾಕೃತ್ಪಾದರ ಆ ಟೀಕೆಗಳು ನಮ್ಮ ಮನಸ್ಸಿನಲ್ಲಿ ಸದಾಕಾಲದಲ್ಲಿ ನೆಲೆಸಲಿ, ಎಂದಿಗೂ ಅಳಿಸಿ ಹೋಗುವುದು ಬೇಡ. ಆ ತತ್ವಗಳು ನಮ್ಮ ಮನಸ್ಸಿನಲ್ಲಿ ಉಳಿಯಲಿ, ನಮ್ಮ ಅನುಸಂಧಾನಕ್ಕೆ ಬರಲಿ, ಅಲ್ಲಿ ಹೇಳಿದ ಕರ್ತವ್ಯ ಕರ್ಮಗಳು ನಮ್ಮ ಅನುಷ್ಠಾನದಲ್ಲಿ ಬರಲಿ, ನಮ್ಮ ಜನ್ಮ ಸಾರ್ಥಕವಾಗಲಿ ಎಂಬ ಪ್ರಾರ್ಥನೆಯನ್ನು ಶ್ರೀಮತ್ ಟೀಕಾಕೃತ್ಪಾದರ ಅಡಿದಾವರೆಗಳಲ್ಲಿ ಮಾಡಬೇಕು ಅಂತ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ತಿಳಿಸಿಕೊಡ್ತಾ ಇದ್ದಾರೆ. ಕೆಲವು ಪ್ರಾರ್ಥನೆಗಳನ್ನು ಮಾಡ್ತಾರೆ. ಪಾಯಾತ್ ಶ್ರೀ ಜಯರಾಟ್ ದೃಶ ಸರಸ ನಿರ್ಮಾಯಾನುಕಂಪಾರ್ದ್ರಯ. ವಿಜಯದಾಸರು ಹೇಳುವಂತೆ ಈ ಮುನಿ ಒಲಿದರೆ, ಟೀಕಾಕೃತ್ಪಾದರ ಪ್ರಸಾದ ಅವರ ಅನುಗ್ರಹ ಆದರೆ ಮಾತ್ರ ಭಗವಂತನ ವಾಯುದೇವರ ಅನುಗ್ರಹ ಭಗವಂತನ ಅನುಗ್ರಹವಾಗುವುದಕ್ಕೆ ಸಾಧ್ಯ, ಸಂಸಾರವನ್ನು ದಾಟುವುದಕ್ಕೆ ಸಾಧ್ಯ, ಇಲ್ಲದಿದ್ದರೆ ಇಲ್ಲ ಅಂತ. ಆ ಕಾರಣಕ್ಕಾಗಿ ನಾವು ಟೀಕಾಕೃತ್ಪಾದರ ದರ್ಶನವನ್ನು ಮಾಡುತ್ತೇವೆ ಎನ್ನುವುದು ದೊಡ್ಡದಲ್ಲ, ಟೀಕಾಕೃತ್ಪಾದರ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳಬೇಕು, ಆಗ ನಮ್ಮ ಉದ್ಧಾರ. ಭಗವಂತನ ವಾಯುದೇವರ ಕೃಪಾದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಮ್ಮ ಉದ್ಧಾರ ಹೇಗೋ, ಯಥಾದೃಷ್ಟಿಯ ಪ್ರಸನ್ನಸ್ಸನ್ ರಾಜ ಬಂಧಾಪನೋದ ಕೃತ ಏವಂ ದೃಷ್ಟಸ್ಸ ಭಗವಾನ್ ಕುರಿಯಾತ್ ಬಂಧ ವಿಭೇದನಂ. ಅಂತಹ ಭಗವಂತನ ಪ್ರಸಾದವಾಗಬೇಕಾದರೆ, ವಾಯುದೇವರ ಅನುಗ್ರಹ ನಮ್ಮ ಮೇಲೆ ಆಗಬೇಕಾದರೆ ಟೀಕಾಕೃತ್ಪಾದರ ಕೃಪಾದೃಷ್ಟಿ ನಮ್ಮ ಮೇಲೆ ಇರಬೇಕು. ಅದಕ್ಕೆ ಸತ್ಯಪ್ರಿಯ ತೀರ್ಥರು ಪ್ರಾರ್ಥನೆ ಮಾಡುತ್ತಾರೆ, ಪಾಯಾತ್ ಶ್ರೀ ಜಯರಾಟ್ ದೃಶ ಸರಸ ನಿರ್ಮಾಯಾನುಕಂಪಾರ್ದ್ರಯ. ಇವನೆಂತಹ ಉನ್ಮತ್ತ, ಅಹಂಕಾರ ಇದೆ ಇವನಿಗೆ. ಶಾಸ್ತ್ರದಲ್ಲಿ ಹೇಳಿದಂತಹ ಆದೇಶವನ್ನು ಪರಿಪಾಲನೆ ಮಾಡದಂತೆ ಉನ್ಮತ್ತನಾಗಿ ತಿರುಗ್ತಾನೆ ಅಂತ ಕೋಪದ ದೃಷ್ಟಿಯಿಂದ ನೋಡುವುದಲ್ಲ. ಹಾಗೆ ನೋಡಿದರೆ ನಮಗೆ ಅಧೋಗತಿಯೇ. ಅನುಕಂಪಾರ್ದ್ರಯ, ದಯೆಯಿಂದ ಆರ್ದ್ರವಾದ ಮನಸ್ಸಿನಿಂದ ಅಂತಹ ಪ್ರೀತಿಯ ಸ್ನೇಹದ ವಾತ್ಸಲ್ಯದ ಅನುಗ್ರಹದ ದೃಷ್ಟಿಯಿಂದ ನಮ್ಮನ್ನು ಟೀಕಾಕೃತ್ಪಾದರು ನೋಡಿದರೆ ಆಗ ನಮ್ಮ ಉದ್ಧಾರದ ಕಾಲ ಹತ್ತಿರ ಬಂದಿದೆ ಅಂತ ಅರ್ಥ. ನಿತ್ಯದಲ್ಲಿ ಈ ಸ್ತುತಿಯನ್ನು ಪಠನ ಮಾಡಿ ಟೀಕಾಕೃತ್ಪಾದರಿಗೆ ನಾವು ಬೇಡಬೇಕು, ನಿಮ್ಮ ಕೃಪಾದೃಷ್ಟಿ ಇರಲಿ ಅಂತ. ಮಳಖೇಡದಲ್ಲಿ ಅವರ ಮೂಲ ಬೃಂದಾವನದ ಸನ್ನಿಧಾನದಲ್ಲಿ ಹರಿವಾಯು ಗುರುಗಳ ಅನುಗ್ರಹವಿದ್ದಾಗ, ಯೋಗವಿದ್ದಾಗ ಪ್ರತ್ಯಕ್ಷ ದರ್ಶನ ಮಾಡಿ ಅವರಿಗೆ ಪ್ರಾರ್ಥನೆ ಮಾಡುವುದು ಅತ್ಯಂತ ಶ್ರೇಷ್ಠವಾದದ್ದೇ, ಅದು ಮಹಾಭಾಗ್ಯ. ಎಲ್ಲ ಸಂದರ್ಭಗಳಲ್ಲಿಯೂ ಅಷ್ಟು ದೂರ ಹೋಗಿ ಅವರ ಬೃಂದಾವನದ ದರ್ಶನವನ್ನು ಪಡೆಯುವ ಭಾಗ್ಯ ಇಲ್ಲದಿದ್ದರೂ, ನಾವಿದ್ದಲ್ಲಿಯೇ ಭಕ್ತಿಯಿಂದ ನಾವು ಸ್ಮರಣೆ ಮಾಡಿ ಆ ಸ್ತೋತ್ರವನ್ನು ಪಠನ ಮಾಡಿದರೆ ಟೀಕಾಕೃತ್ಪಾದರ ಕೃಪಾದೃಷ್ಟಿ ನಮ್ಮ ಮೇಲೆ ಇರುವುದರೊಳಗೆ ಯಾವ ಸಂಶಯವೂ ಇಲ್ಲ. ಪಾಯಾತ್ ಶ್ರೀ ಜಯರಾಟ್ ದೃಶ ಸರಸ ನಿರ್ಮಾಯಾನುಕಂಪಾರ್ದ್ರಯ. ಅಂತಹ ಕೃಪಾದೃಷ್ಟಿಯಿಂದ ನಮ್ಮನ್ನು ನೋಡಿ ಹರಿಸಲಿ ಅಂತ ನಾವು ಕೇಳಬೇಕು. ಅಷ್ಟು ಮಾತ್ರ ಅಲ್ಲ, ಕೇವಲ ನಮ್ಮ ಮೇಲೆ ಕೃಪಾದೃಷ್ಟಿಯನ್ನು ಅವರ ಇಟ್ಟರ ಸಾಲದು. ಯಾವತ್ತೋ ಬರುವಂತಹ ಒಬ್ಬ ವ್ಯಕ್ತಿಯ ಮೇಲೂ ಅಯ್ಯೋ ಪಾಪ ಅನ್ನುವ ಕೃಪಾದೃಷ್ಟಿ ಇರುತ್ತೆ.
ಅವನಿಗೆ ಬೇಕಾದಂತಹ ಅನ್ನವನ್ನೋ ವಸ್ತ್ರವನ್ನೋ ಕೊಟ್ಟು ಆಚೆಗೆ ಕಳಿಸಿದರೆ ಆಮೇಲೆ ಅವನು ಎಲ್ಲಿಯೋ ನಾವೆಲ್ಲಿಯೋ. ಆ ತರಹ ಟೀಕಾಕೃತ್ಪಾದರಿಗೆ ನಮ್ಮ ಬಗ್ಗೆ ಎಂದೋ ಒಂದು ದಿನದ ಕೃಪಾ ದೃಷ್ಟಿ ಏನೋ ಬೇಕು ಅಂತ ಕೇಳುವುದಕ್ಕೆ ಬಂದಿದ್ದಾನೆ, ಕೊಟ್ಟು ಕಳಿಸಿದರಾಯಿತು ಅನ್ನುವ ದೃಷ್ಟಿಯಲ್ಲಿ ಕೃಪಾ ದೃಷ್ಟಿ ನಮ್ಮ ಮೇಲೆ ಇದ್ದರೆ ಸಾಲದು. ಹಾಗಾದರೆ ಅವರು ನಮ್ಮನ್ನು ಸ್ವಂ ದಾಸಂ ಜಯತೀರ್ಥರಾಟ್ ಸ್ವಕರುಣಾ ಸಂಧಾನಿತಂ ಆಕ್ರಿಯ. ಅವರ ಆ ಕರುಣೆಯ ಪಾಶದಿಂದ ನಮ್ಮನ್ನು ಕಟ್ಟಿಹಾಕಲಿ. ಕರುಣೆಯ ಪಾಶದಿಂದ ನಮ್ಮನ್ನು ಕಟ್ಟಿಹಾಕಲಿ ಅಂತ. ಸ್ವಕರುಣಾ ಸಂಧಾನಿತಂ ಮಾಕ್ರಿಯ. ಅಲ್ಪ ಸ್ವಲ್ಪ ಕರುಣೆಯನ್ನು ತೋರಿ ಕಳಿಸುವುದು ಬೇಡ, ಅವರು ತಮ್ಮ ಕರುಣೆಯಿಂದ ನಮ್ಮನ್ನು ಕಟ್ಟಿಹಾಕಲಿ, ತಮ್ಮ ಹತ್ತಿರ ಇಟ್ಟುಕೊಳ್ಳಲಿ. ಪಾದಾಬ್ಜ ಪ್ರಣತೆ ಜೈ ಕಲಯತು ಸ್ವೇ ದಾಸವರ್ಗೇಪಿ ಮಾಂ. ತಮ್ಮ ದಾಸವರ್ಗದಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಲು. ಅವರ ದಾಸರು ಅವರ ಶಿಷ್ಯರು ಅಂದರೆ ವಿದ್ಯಾಧಿರಾಜ ತೀರ್ಥರೇ ಮೊದಲಾದಂತಹ ಮಹಾನುಭಾವರು. ವಿದ್ಯಾಧಿರಾಜ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರೇ ಮೊದಲಾದಂತಹ ಮಹಾಮಹಾಜ್ಞಾನಿಗಳು, ವ್ಯಾಖ್ಯಾನಕಾರರು, ಅವರ ಶಿಷ್ಯ ಪ್ರಶಿಷ್ಯರು, ಅವರೆಲ್ಲ ಅವರ ದಾಸಾನುದಾಸರು. ಅವರ ದಾಸರ ವರ್ಗ ಅಂದರೆ ನೇರವಾದ ದಾಸರ ವರ್ಗದಲ್ಲಿ ಬರೋ ಯೋಗ್ಯತೆ ನಮ್ಮದಲ್ಲ. ಅವರ ದಾಸರ 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 ಯಾವುದೋ ಒಂದು ಮೂಲೆಯ ದಾಸರಾಗಿ ಟೀಕಾಕೃತ್ಪಾದರ ಪಾದಕ್ಕೆ ತಾಕಿದ ಧೂಳಿಯನ್ನು ತಾಕಿಸಿಕೊಂಡವರ ಪಾದದ ಧೂಳಿ ಅದೂ ಅಲ್ಲ, ಅವರ ದಾಸಾನುದಾಸರ ಪಾದ ಧೂಳಿ ನಮಗೆ ತಾಕಿದರೂ ಸಾಕು, ನಮ್ಮ ಉದ್ಧಾರವಾಗ್ತದೆ. ಅಂತಹ ಟೀಕಾಕೃತ್ಪಾದರ ಮಹಿಮೆ ಉಂಟು. ಟೀಕಾಕೃತ್ಪಾದರು ನಮ್ಮನ್ನು ತಮ್ಮ ದಾಸವರ್ಗದಲ್ಲಿ ಸೇರಿಸಿಕೊಳ್ಳಲಿ ಎನ್ನುವ ಪ್ರಾರ್ಥನೆಯನ್ನು ನಾವು ಮಾಡಬೇಕು. ಕೇವಲ ಜ್ಞಾನ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇಲ್ಲ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು. ಅವರು ಮಾಡಬೇಕಾದ ಪ್ರಾರ್ಥನೆಯನ್ನು ಬಹಳ ಚೆನ್ನಾಗಿಯೇ ಮಾಡಲಿಕ್ಕೆ ಸಮರ್ಥರು ಮಾಡಿರ್ತಾರೆ, ಮಾಡಿದ್ದಾರೆ. ಆ ಫಲವನ್ನು ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಪಡೆದುಕೊಂಡಿದ್ದಾರೆ. ಟೀಕಾಕೃತ್ಪಾದರ ಅನುಗ್ರಹದಿಂದ ಅವರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದ ಮಹಾನುಭಾವರು ಸತ್ಯಪ್ರಿಯ ತೀರ್ಥರು. ತತ್ವಪ್ರಕಾಶಕಾದಿ ಗ್ರಂಥಗಳಿಗೆ ತಮ್ಮ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅನೇಕ ಉಪನಿಷತ್ ಭಾಷ್ಯಗಳಿಗೆ ತಮ್ಮ ವ್ಯಾಖ್ಯಾನವನ್ನು ಮಾಡಿದಂತಹ ಮಹಾನುಭಾವರು ಸತ್ಯಪ್ರಿಯ ತೀರ್ಥರು. ಟೀಕಾಕೃತ್ಪಾದರ ಅನುಗ್ರಹದಿಂದ ಅವರ ಶಿಷ್ಯ ಪ್ರಶಿಷ್ಯರೆಲ್ಲ ವ್ಯಾಖ್ಯಾನಕರ್ತೃಗಳಾಗಿದ್ದಾರೆ. ಟೀಕಾಕೃತ್ಪಾದರ ಸೇವೆಯನ್ನು ಮಾಡಿದ್ದರ ಫಲ, ಅವರ ಸ್ತುತಿಯನ್ನು ಮಾಡಿದ್ದರ ಫಲ, ಚಷಕವನ್ನು ಶ್ರೀಮನ್ಯಾಯಸುಧಾ ಗ್ರಂಥಕ್ಕೆ ಬರೆದಂತಹ ಕೃಷ್ಣಾಚಾರ್ಯರು ಸತ್ಯಪ್ರಿಯ ತೀರ್ಥರ ಪ್ರಶಿಷ್ಯರು. ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ, ಸುಧಾ, ವ್ಯಾಸತ್ರಯ ಹಾಗೂ ಸುಧಾ ನಾಲ್ಕೂ ಗ್ರಂಥಗಳಿಗೂ ಕೃಷ್ಣಾಚಾರ್ಯರ ವ್ಯಾಖ್ಯಾನ ಇದೆ. ಮಾಧುರಿ, ಭಾವದಿದಿತಿ, ಭಾವಮಾರ್ತಾಂಡ ಮಂಡಲ, ಚಷಕ, ಈ ರೀತಿಯಾಗಿ ಅನೇಕ ವ್ಯಾಖ್ಯಾನಗಳನ್ನು ರಚನೆ ಮಾಡಿದಂಥವರು. ಇಂತಹ ಅನೇಕ ಶಿಷ್ಯರನ್ನು ಪ್ರಶಿಷ್ಯರನ್ನು ಸಿದ್ಧಪಡಿಸಿ ಗ್ರಂಥಗಳನ್ನು ನಿರ್ಮಾಣ ಮಾಡುವ ವಿದ್ವಾಂಸರನ್ನು ತಯಾರು ಮಾಡಿದಂಥವರು. ಸ್ವಯಂ ತಾವು ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ಪಾಠ ಪ್ರವಚನಗಳನ್ನು ಮಾಡಿದಂತಹ ಮಹಾನುಭಾವರು ಸತ್ಯಪ್ರಿಯ ತೀರ್ಥರು, ಮಹಾ ತಪಸ್ವಿಗಳು. ಆ ಟೀಕಾಕೃತ್ಪಾದರ ಅನುಗ್ರಹದ ಬಲದಿಂದ, ಅವರ ಸ್ತುತಿಯ ಬಲದಿಂದ ಹೀಗಾಗಿ ಸತ್ಯಪ್ರಿಯ ತೀರ್ಥರು ನಮಗೆಲ್ಲ ಕಲಿಸಿಕೊಡ್ತಾರೆ. ಬರೀ ಜ್ಞಾನ ಬೇಕು ಅಂತ ಕೇಳಬೇಡಿ, ಕೇಳಿದರೆ ನಿಮಗೆ ಜ್ಞಾನ ಬಂದ ಮರುಕ್ಷಣ ಅಹಂಕಾರ ಬರುತ್ತೆ. ನನ್ನ ಸಮಾನ ಪಂಡಿತ ಯಾರಿಲ್ಲ ಅನ್ನುವ ಅಹಂಕಾರದಲ್ಲಿ ಸೋತ್ತಮರನ್ನು ದ್ರೋಹ ಮಾಡುವಂತಹ ಪ್ರಸಂಗ ಬಂದೀತು. ಕರ್ತವ್ಯ ಕರ್ಮದಿಂದ ಚ್ಯುತರಾಗುವ ಪ್ರಸಂಗ ಬಂದೀತು.
ಹಾಗಾದರೆ ಏನು ಕೇಳಬೇಕು? ಜ್ಞಾನ ಕೇಳಬೇಕಾ? ಕರ್ತವ್ಯ ಕರ್ಮಗಳಲ್ಲಿ ನಿಷ್ಠೆ ಇರಬೇಕು ಅಂತ ಕೇಳಬೇಕಾ? ವಿನಯ ಕೇಳಬೇಕಾ? ಭಕ್ತಿ ಕೇಳಬೇಕಾ? ಏನು ಕೇಳೋಣ ಅಂತ? ಒಂದೊಂದನ್ನು ಕೇಳುವುದಕ್ಕೆ ತಲೆ ಕೆಡಿಸಿಕೊಳ್ಳಬೇಡಿ. ಕೇಳುವುದಕ್ಕೆ ಕಷ್ಟ, ಒಂದು ಕೇಳುವುದರಲ್ಲಿ ಮತ್ತೊಂದನ್ನು ಮರೀತೀರಾ? ಹಾಗಾದರೆ ಏನು ಕೇಳಬೇಕು? ನಿಮ್ಮ ದಾಸರಲ್ಲಿ ನನ್ನನ್ನು ಸೇರಿಸಿಕೊಳ್ಳಿ ಅಂತ ಒಂದು ಕೇಳಿ, ಅದರಲ್ಲಿ ಎಲ್ಲ ಬಂತು ಅಂತ. ಕಾರಣ ಇಷ್ಟೇ, ಇಂತಹ ಮಹನೀಯರು ಮಹಾತ್ಮರು ತಮ್ಮ ದಾಸವರ್ಗದಲ್ಲಿ ಸೇರಿಸಿಕೊಳ್ಳಬೇಕಾದರೆ ಈ ಎಲ್ಲ ಅರ್ಹತೆಗಳು ಇದ್ರೇ ಸೇರಿಸಿಕೊಳ್ತಾರೆ, ಇಲ್ಲದಿದ್ದರೆ ಸೇರಿಸಿಕೊಳ್ಳೋದಿಲ್ಲ. ಸೇರಿಸಿಕೊಳ್ಳೋದಾದರೆ ಈ ಎಲ್ಲ ಅರ್ಹತೆಯನ್ನು ಅವರೇ ಕೊಟ್ಟು ನಮ್ಮನ್ನು ಸೇರಿಸಿಕೊಳ್ತಾರೆ. ಹೀಗಾಗಿ ಕೇಳುವ ಜವಾಬ್ದಾರಿಯನ್ನು ನಾವು ತೆಗೆದುಕೊಂಡು, ಕೇಳುವಾಗ ಒಂದೆರಡು ಕೇಳಿ ಒಂದೆರಡು ಮರೆತು ದಡ್ಡತನದ ಕೆಲಸ ಮಾಡದಂತೆ ಅವರಿಗೆ ಜವಾಬ್ದಾರಿಯನ್ನು ಒಪ್ಪಿಸಿ, ನಿಮ್ಮ ದಾಸವರ್ಗದಲ್ಲಿ ನನ್ನನ್ನು ಸೇರಿಸಿಕೊಳ್ಳಿ ಅಂತ ಒಂದು ವರ ಕೇಳಿದರೆ ಸಾಕು, ಆ ದಾಸವರ್ಗದಲ್ಲಿ ಸೇರಿಸಿಕೊಳ್ಳುವುದಕ್ಕೆ ಏನೆಲ್ಲ ಮಾಡಬೇಕೋ ಅದೆಲ್ಲವನ್ನೂ ಮಾಡುವ ಜವಾಬ್ದಾರಿ ಟೀಕಾಕೃತ್ಪಾದರಿಗೆ ಇದೆ. ಆ ಜವಾಬ್ದಾರಿಯನ್ನು ಗುರುಗಳಿಗೆ ಒಪ್ಪಿಸೋಣ ಅಂತಾರೆ ಸತ್ಯಪ್ರೀತೀರ್ಥ ಶ್ರೀಪಾದಂಗಳವರು. ಪಾದಾಬ್ಜ ಪ್ರಣತೆ ಜಯಿ ಕಲಯತು ಸ್ವೇ ದಾಸವರ್ಗೇ ಪಿಮಾ. ತಮ್ಮ ದಾಸವರ್ಗದಲ್ಲಿ ನನ್ನನ್ನು ಸೇರಿಸಿಕೊಳ್ಳಲಿ, ಅವರ ಪಾದಗಳಿಗೆ ನಾನು ಶರಣು ಹೋಗ್ತೇನೆ ಅಂತ ಮಾನಸಿಕವಾಗಿ ಎಲ್ಲ ವಿದ್ಯಾರ್ಥಿಗಳು, ವಿದ್ವಾಂಸರು, ಭಗವದ್ಭಕ್ತರು, ಶ್ರದ್ಧಾಳುಗಳು, ಎಲ್ಲ ಸಜ್ಜನರು ಕೂಡ ನಿತ್ಯದಲ್ಲಿ ಟೀಕಾಕೃತ್ಪಾದರ ಪಾದಗಳಿಗೆ ಮನಸಾ ನಮಸ್ಕಾರ ಮಾಡಿ, ಇದ್ದಲ್ಲಿಯಿಂದಲೇ ದೂರದಿಂದ ಸಾಷ್ಟಾಂಗ ಪ್ರಣಾಮಗಳನ್ನು, ದೈಹಿಕ ಸಾಷ್ಟಾಂಗ ಪ್ರಣಾಮಗಳನ್ನು ಶಕ್ತಿ ಇದ್ದಷ್ಟು ಮಾಡಬಹುದು, ಆದರೆ ಹೆಚ್ಚು ಮಾಡಲಿಕ್ಕಾಗೋದಿಲ್ಲ. ಆದರೆ ಎಷ್ಟು ಮಾಡಿದರೂ ಕಡಿಮೆ ಇದೆ, ನಮ್ಮಲ್ಲಿ ಅಜ್ಞಾನಕ್ಕೆ ದೋಷಗಳಿಗೆ ಕೊರತೆ ಇಲ್ಲ, ಟೀಕಾಕೃತ್ಪಾದರಲ್ಲಿರುವ ಗುಣಗಳಿಗೆ ಕೊರತೆ ಇಲ್ಲ. ನಮ್ಮ ದೋಷಗಳ ಪರಿಹಾರ ಆಗಬೇಕು, ಗುಣಗಳೆಲ್ಲ ನಮ್ಮ ಯೋಗ್ಯತೆಗೆ ತಕ್ಕಂತೆ ಅವರ ಅನುಗ್ರಹದಿಂದ ಬರಬೇಕು, ಅವಶ್ಯಕತೆ ಬಹಳ ಇದೆ. ಎಷ್ಟು ಪದಾರ್ಥ ಬೇಕೋ ಅಷ್ಟು ಹಣವನ್ನು ಖರ್ಚು ಮಾಡಬೇಕಲ್ಲ, ಹಾಗೆ ನಮಗೆಷ್ಟು ಫಲ ಸಿಗಬೇಕೋ ಅಷ್ಟು ಪ್ರಣಾಮಗಳನ್ನು, ನಮಸ್ಕಾರಗಳನ್ನು ಮಾಡಬೇಕು. ಆದರೆ ದೇಹಕ್ಕೆ ಅಷ್ಟು ಶಕ್ತಿ ಇರೋದಿಲ್ಲ, ಸಮಯವೂ ಇರೋದಿಲ್ಲ, ಶಕ್ತಿಯೂ ಇರೋದಿಲ್ಲ. ಅಲ್ಪಶಕ್ತರಾದ ನಾವು ಮಾನಸಿಕವಾಗಿ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ನಿತ್ಯದಲ್ಲಿ ಮಾಡಿ ಅವರಲ್ಲಿ ಪ್ರಾರ್ಥನೆ ಮಾಡೋಣ. ನೋಡಿ, ಎಷ್ಟು ಮಾನಸವಾದ ಪೂಜೆಗೆ, ಮಾನಸವಾದ ನಮಸ್ಕಾರಗಳಿಗೂ ಬೇಕಾದಷ್ಟು ಫಲವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಮಾನಸ ಪೂಜೆಯಂತೆ ಇದೆ, ಮನಸ್ಸಿನಲ್ಲೇ ಭಗವಂತನಿಗೆ ಪೂಜೆಯನ್ನು ಮಾಡುವ ವಿಧಾನವನ್ನು ಹೇಳಿಕೊಟ್ಟಿದ್ದಾರೆ, ಮನಸ್ಸಿನಲ್ಲೇ ನಮಸ್ಕಾರ ಮಾಡುವುದನ್ನು ಹೇಳಿದ್ದಾರೆ. ದೈಹಿಕ, ವಾಚಿಕ, ಮಾನಸಿಕ ತ್ರಿವಿಧ ಮಂಗಲಗಳನ್ನು, ತ್ರಿವಿಧ ನಮಸ್ಕಾರಗಳನ್ನು ಹೇಳಿದ್ದಾರೆ. ಮಾನಸ ನಮಸ್ಕಾರ ಎಷ್ಟು ಸುಲಭವಾದದ್ದು, ಯಾವುದೇ ಶ್ರಮವಿಲ್ಲದಂತೆ ಮಾಡಬಹುದು, ಎಷ್ಟಾದರೂ ಮಾಡಬಹುದು. ಆದರೆ ಅದನ್ನೂ ಮಾಡೋದಿಲ್ಲ ನಾವು ಅಜ್ಞಾನಿಗಳು. ಸತ್ಯಪ್ರಿಯರಂತಾರೆ, ಪಾದಾಬ್ಜ ಪ್ರಣತೆ ಜಯಿ ಕಲಯತು ಸ್ವೇ ದಾಸವರ್ಗೇ ಪಿಮಾಂ. ಮಾನಸಿಕವಾಗಿ ಗುರುಗಳ ಪಾದದಲ್ಲಿ ಸಹಸ್ರ ಸಹಸ್ರ ಕೋಟಿ ಕೋಟಿ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸೋಣ. ದೈಹಿಕವಾಗಿ ಒಂದೋ ಎರಡೋ ನಮಗೆ ಶಕ್ತಿ ಇದ್ದಷ್ಟು ನಮಸ್ಕಾರಗಳನ್ನು ಮಾಡೋಣ. ಆದರೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಅವರಲ್ಲಿ ಬೇಡಿಕೊಳ್ಳೋಣ, ಸ್ವೇ ದಾಸವರ್ಗೇ ಪಿಮಾಂ. ನಿಮ್ಮ ದಾಸವರ್ಗದಲ್ಲಿ ಸಾವಿರ ಸಾವಿರ ಜನ ಇದ್ದಾರೆ, ಅದರೊಳಗೆ ನನ್ನನ್ನೂ ಸೇರಿಸಿಕೊಳ್ಳಿ ಅಂತ. ಟೀಕಾಕೃತ್ಪಾದರ ದಾಸ ವರ್ಗದಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಬೇಕು ಅಂದರೆ ಆ ವರ್ಗದೊಳಗೆ ಯಾರಿರ್ತಾರೆ? ಇವತ್ತು ಕೊರೋನಾ ಸೋಂಕು ತಾಕಿದ ಒಬ್ಬ ವ್ಯಕ್ತಿಯ ಸಂಪರ್ಕ ಆದರೆ ಆ ರೋಗದ ಪ್ರಚಾರವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ, ಆ ರೋಗ ಹರಡುತ್ತೆ ಎನ್ನುವ ಭಯ ಇವತ್ತು ಎಲ್ಲರಿಗೂ ಕಾಡ್ತಾ ಇದೆ. ಇದರಂತೆ ದುರ್ಜನರ ಸುಳ್ಳು ಮಾತನಾಡೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಇನ್ನನೇಕ ಕೆಟ್ಟ ಕೆಲಸಗಳನ್ನು ಮಾಡೋದು, ನಾನಾ ವಿಧವಾದಂತಹ ದುರಾಚಾರಗಳು, ದುರ್ವ್ಯಸನಗಳು,
ಇವುಗಳಿಗೆ ಬಲಿಯಾದಂತಹ ದುರ್ಗುಣಗಳೆಂಬ ರೋಗವನ್ನು ಪಡೆದ ಜನರ ಸಹವಾಸ ನಮಗಾದರೆ ಆ ರೋಗಗಳು ಆ ದುರ್ಗುಣಗಳು ಆ ದುರ್ವ್ಯಸನಗಳು ದುರಭ್ಯಾಸಗಳು ನಮ್ಮಲ್ಲಿ ಬರುವುದರೊಳಗೆ ಯಾವುದೇ ಸಂಶಯವಿಲ್ಲ. ಅತಿ ಶೀಘ್ರದಲ್ಲಿ ಅವುಗಳು ಹರಡುತ್ತವೆ. ಹಾಗಾದರೆ ನಾವೇನು ಬಿಡಬೇಕು? ಸ್ವೇ ದಾಸವರ್ಗೇ ಪಿಮಾಂ, ಆ ದುರ್ಜನರ ವರ್ಗದಲ್ಲಿ ದುರಾಚಾರಿಗಳ ದುರ್ವ್ಯಸನಿಗಳ ಸಹವಾಸದಲ್ಲಿ ನಮ್ಮನ್ನು ಇಡಬೇಡ. ಯಾರು ಭಗವಂತನ ದ್ರೋಹವನ್ನು ಮಾಡುತ್ತಾರೆ, ಶಾಸ್ತ್ರದಲ್ಲಿ ನಂಬಿಕೆ ಇಲ್ಲ, ಶಾಸ್ತ್ರದಲ್ಲಿ ಹೇಳಿದ್ದನ್ನು ಅಲ್ಲಗಳೆಯುತ್ತಾರೆ, ಅಂಥವರ ಸಹವಾಸ ಸರ್ವಥಾ ಬೇಡ. ನಮಗಿರುವ ಆಸ್ತಿಕ್ಯ ಶ್ರದ್ಧೆ ಭಕ್ತಿಗಳನ್ನು ಹಾಳು ಮಾಡಿ ನಮ್ಮ ತಲೆಯನ್ನು ಕೆಡಿಸಿ ಯಾರು, ಅಂಥವರ ಸಹವಾಸ ಬೇಡ. ಸ್ವೇ ದಾಸವರ್ಗೇ ಪಿಮಾಂ, ಸಜ್ಜನರ ನಿಮ್ಮ ದಾಸರ ಗುಂಪಿನೊಳಗೆ ನಾನಿರಬೇಕು. ನಿಮ್ಮ ದಾಸರ ಗುಂಪಿನೊಳಗಿದ್ದರೆ ಕ್ಷಮ, ದಮ, ಶಮ, ಜ್ಞಾನ, ಭಕ್ತಿ, ವೈರಾಗ್ಯ ಈ ಮೊದಲಾದ ಸದ್ಗುಣಗಳನ್ನು ಪಡೆದ ನಿಮ್ಮ ಶಿಷ್ಯ ಪ್ರಶಿಷ್ಯರ ದಾಸರ ದಾಸಾನುದಾಸರ ಸಹವಾಸದೊಳಗೆ ನಾನಿದ್ದರೆ ಇಂತಹ ಸದ್ಗುಣಗಳ ಸಂಕ್ರಮಣ ನನ್ನಲ್ಲಿ ಆಗತ್ತೆ. ರೋಗಗಳ, ದೋಷಗಳ, ವ್ಯಸನಗಳ, ನಾಸ್ತಿಕ್ಯದ ಸಂಕ್ರಮಣ ಅಲ್ಲ, ಇಂತಹ ಸದ್ಗುಣಗಳ ಸಂಕ್ರಮಣವಾಗುತ್ತೆ. ಆ ಸದ್ಗುಣಗಳು ನನ್ನಲ್ಲಿ ಪ್ರವೇಶ ಮಾಡ್ತವೆ, ನನ್ನ ಉದ್ಧಾರ ಆಗುತ್ತೆ. ವರಂ ವಿರೋಧೋಪಿ ಸಮಂ ಮಹಾತ್ಮಭಿ, ಭಾರವಿ ಹೇಳ್ತಾನೆ, ಪ್ರಸಂಗ ಬಂದಾಗ ಜಗಳ ಆಡೋದಾದರೂ ದೊಡ್ಡವರ ಜೊತೆಗೇನೆ ಜಗಳಾಡಿ ಅಂತ. ಜಗಳ ಆಡುವಾಗಲೇ ಒಂದು 10 ಮಾತುಗಳನ್ನು ಹೇಳ್ತಾರೆ, ಒಂದು 4 ಮಾತುಗಳನ್ನು ಹೇಳ್ತಾರೆ, ಉಪದೇಶ ಮಾಡ್ತಾರೆ, ನಮ್ಮ ತಪ್ಪುಗಳನ್ನು ತಿಳಿಸ್ತಾರೆ, ತಿದ್ದುತ್ತಾರೆ. ಜಗಳಾಡೋದಾದರೂ ವರಂ ವಿರೋಧೋಪಿ ಸಮಂ ಮಹಾತ್ಮಭಿ, ದುರ್ಜನರ ಜೊತೆಗೆ ಸಹವಾಸವೇ ಮಾಡೋದು ಬೇಡ ಅಂತ. ಹೇಳುವ ತಾತ್ಪರ್ಯ ವಿರೋಧ ಮಾಡಬೇಕು ಅನ್ನುವುದರಲ್ಲಿ ಅಲ್ಲ, ಸಜ್ಜನರ ಸಹವಾಸದಲ್ಲಿರಬೇಕು ಅಂತ. ಯಯಾತಿ ಸ್ವರ್ಗಕ್ಕೆ ಹೋಗಿರ್ತಾನೆ. ಇಂದ್ರದೇವರು ಕೇಳ್ತಾರೆ, ಏನಪ್ಪ ಪುಣ್ಯವಂತ ಸ್ವರ್ಗಕ್ಕೆ ಬಂದಿದ್ದಿ, ಸ್ವಾಗತ ನಿನಗೆ. ನಿನ್ನಂತೆ ಪುಣ್ಯ ಮಾಡಿದವರು ಎಷ್ಟು ಜನ ಇದ್ದಾರೆ ಹೇಳಪ್ಪ ಭೂಮಿಯಲ್ಲಿ? ನೀನು ಪುಣ್ಯಾತ್ಮ, ನಿನ್ನ ಕಾರ್ಯ ಮುಗಿಸಿಕೊಂಡು ನೀನು ಬಂದಿದ್ದಿ, ನಿನಗೇನು ಬೇಕು? ಸುಖ, ಐಶ್ವರ್ಯ, ಭೋಗ ಎಲ್ಲವೂ ಸ್ವರ್ಗದಲ್ಲಿ ಕಾಯ್ದಿರಿಸಿದೆ. ನಿನ್ನಂತೆ ಇನ್ನೆಷ್ಟು ಜನ ಇದ್ದಾರೆ ಹೇಳು ಅಂತ ಸಹಜವಾಗಿ ಪರೀಕ್ಷೆ ಮಾಡುವುದಕ್ಕೆ ಇಂದ್ರ ಕೇಳಿದ. ಏನು ಹೇಳಬೇಕು ಇವನು? ನನ್ನಂತೆ ಯಾರೂ ಇಲ್ಲ, ನಾನೇ ಇದ್ದೇನೆ ಎಂದ. ನನ್ನಷ್ಟು ಪುಣ್ಯವಂತರು ಯಾರಿದ್ದಾರೆ ಜಗತ್ತಿನೊಳಗೆ ಅಂತ. ಈ ಮಾತಾಡಿದ ಎರಡನೆಯ ಕ್ಷಣಕ್ಕೆ ಇಂದ್ರ ಹೇಳಿದ, ಬೀಳು ಕೆಳಗೆ ಅಂತ. ಇಂದ್ರದೇವರಿಗೆ ಸರ್ವಾಧಿಕಾರ. ಪುಣ್ಯ ಮಾಡಿದವನಿಗೆ ಶ್ರೇಷ್ಠವಾದ ಗತಿಯನ್ನು ಕೊಡೋದಕ್ಕೂ ಅಧಿಕಾರ, ತಪ್ಪು ಮಾಡಿದರೆ ಅವನನ್ನು ಕೆಳಗೆ ಹಾಕೋದಕ್ಕೂ ಅಧಿಕಾರ. ಇಂದ್ರದೇವರು ಹೇಳಿದರು, ಬೀಳು ಕೆಳಗೆ ಅಂತ. ಯಯಾತಿಗೆ ಕೂಡಲೇ ಜ್ಞಾನೋದಯ ಆಯಿತು, ಅವನು ಸಜ್ಜನನೇ. ಏನೋ ಒಂದು ಕ್ಷಣ ಅಹಂಕಾರ ಬಂದಿತ್ತು, ಪಾಪ ತಪ್ಪು ಮಾತನಾಡಿದ, ಆದರೆ ಅವನಿಗೆ ತನ್ನ ತಪ್ಪಿನ ಅರಿವಾಗಿದೆ. ಇಂದ್ರದೇವರು ನನಗೆ ಶಾಪ ಕೊಟ್ಟದ್ದು ಸರಿ, ನನಗೆ ಶಿಕ್ಷೆಯಾಗಬೇಕು ಅನ್ನೋದನ್ನು ಒಪ್ಪಿಕೊಂಡ. ಆದರೆ ಒಂದು ಮಾತು ಕೇಳಿದ, ಬೀಳ್ತೇನೆ ಇಂದ್ರದೇವರೇ, ಒಂದು ನಾನು ಇಷ್ಟು ದಿವಸ ಪುಣ್ಯ ಮಾಡಿದ್ದು ನಿಜ ಅಲ್ವಾ, ಇವತ್ತು ತಪ್ಪು ಮಾತಾಡಿದ್ದೇನೆ ಸತ್ಯ, ಆದರೆ ಇಷ್ಟು ದಿವಸ ಮಾಡಿದ ಪುಣ್ಯಕ್ಕೆ ನನಗೇನಾದರೂ ಒಂದು ವರ ಕೊಡಿ, ಶಾಪದಲ್ಲಿ ಸ್ವಲ್ಪ ಕನ್ಸೆಷನ್ ಮಾಡಿ. ಏನು ಬೀಳೋದಕ್ಕೆ ಸಿದ್ಧ ಸ್ವರ್ಗದಿಂದ ನಾನು, ಆದರೆ ಬೀಳೋದು ದುರ್ಜನರ ಮಧ್ಯದಲ್ಲಿ ಬೀಳೋದು ಬೇಡ, ಸಜ್ಜನರ ಸಹವಾಸದಲ್ಲಿ ಬೀಳುವಂತೆ ಆಗಲಿ. ಅಂದರೆ ಮತ್ತೆ ನಾನು ಪುಣ್ಯಕರ್ಮಗಳನ್ನು ಮಾಡಿ ವಿನಯದಿಂದ ಸಜ್ಜನಿಕೆಯನ್ನು ಪಡೆದುಕೊಂಡು ಸ್ವರ್ಗಕ್ಕೆ ಬರಬಹುದು, ಇಲ್ಲ ದುರ್ಜನರ ಮಧ್ಯದಲ್ಲಿ ಬಿದ್ದೆ ಅಂತಾದರೆ ನಾನು ಇನ್ನೂ ಅಧೋಗತಿಗೆ ಹೋಗಬೇಕಾಗುತ್ತೆ, ನರಕಕ್ಕೆ ಹೋಗಬೇಕು, ತಮಸ್ಸಿಗೆ ಹೋಗಬೇಕು ಕೊನೆಗೆ. ಹಾಗೇ ದುರ್ಜನರ ಸಹವಾಸವಾಗ್ತಾ ಹೋದರೆ ಬೇಡ, ಸಜ್ಜನರ ಸಹವಾಸ ಆಗಲಿ. ಈ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಅಂತ ನಾವು ಕೇಳ್ತೇವೆ. ತುಂಬುರು ನಾರದರ ಸಮಾಗಮದಲ್ಲಿಯೂ ಕೂಡ ತುಂಬುರು ಗಂಧರ್ವ ಪ್ರಾಚೀನ ಬರಹಿಯನ್ನು ಬಹಳಷ್ಟು ವರ್ಣನೆ ಮಾಡ್ತಾನೆ.
ಪ್ರಾಚೀನ ಬರಹಿ ಕೊಟ್ಟಂತಹ ಮುತ್ತು ರತ್ನಗಳಿಂದ ಖಚಿತವಾದ ತಂಬೂರಿಯನ್ನು ತೆಗೆದುಕೊಂಡು ಬಂದಾಗ ನಾರದರಂತಾರೆ, ಎಲ್ಲಿಂದ ತಂದಿದ್ದೀಯಾ ಇದನ್ನು? ಈ ರೀತಿ ಪ್ರಾಚೀನ ಬರಹಿಯ ಸ್ತೋತ್ರ ಮಾಡಿದಾಗ ಅವನು ಕೊಟ್ಟದ್ದು ಅಂತ. ಬೀಳು ಕೆಳಗೆ, ತಲೆ ಕೆಳಗೆ ಮಾಡಿ ಅಂದರು. ಆಗಲೂ ಬೀಳುತ್ತೇನೆ, ಪವಿತ್ರ ಕ್ಷೇತ್ರದಲ್ಲಿ ಬೀಳಿಸಿ ನಾನು ಮಾಡಿದ ತಪ್ಪಿಗೆ ದೇವರ ಸ್ತುತಿಯನ್ನು ಮಾಡಬೇಕಾದಂತಹ ಈ ಮುಖದಿಂದ ದೇವರ ಸ್ತುತಿಯನ್ನು ಮಾಡುವುದಕ್ಕೆ ಬಳಸಬೇಕಾದ ತಂಬೂರಿಯನ್ನು ಮಾನವರ ಸ್ತುತಿಗೆ ಬಳಸಿದ ತಪ್ಪಿಗೆ ನನಗೆ ನೀವು ಕೊಡುವ ಶಿಕ್ಷೆ ಸರಿಯಾದ ಶಿಕ್ಷೆ, ನಾನು ಸ್ವೀಕಾರ ಮಾಡ್ತೇನೆ. ಆದರೆ ಪವಿತ್ರವಾದ ಸ್ಥಾನದಲ್ಲಿ ನನ್ನನ್ನು ಬೀಳಿಸಿ ಅಂತ ಹೇಳಿದಾಗ ಪವಿತ್ರವಾದಂತಹ ಘೋಣತೀರ್ಥದಲ್ಲಿ ಬೀಳುವಂತೆ ಮಾಡುತ್ತಾರೆ. ಅದೇ ಮುಂದೆ ತುಂಬುರು ಅಲ್ಲಿ ಬಿದ್ದದ್ದಕ್ಕೆ, ತಂಬೂರಿ ಸಹಿತನಾಗಿ ತುಂಬುರು ಬಿದ್ದದ್ದಕ್ಕೆ ತುಂಬುರು ತೀರ್ಥ ಅಂತ ಆ ತೀರ್ಥಕ್ಕೆ ಹೆಸರು. ಇವತ್ತಿಗೂ ಪವಿತ್ರವಾದ ತಿರುಮಲ ಕ್ಷೇತ್ರದಲ್ಲಿ ಆ ತೀರ್ಥ ವಿರಾಜಮಾನವಾಗಿದೆ. ಆ ಪರ್ವತಗಳ ಮಧ್ಯದಲ್ಲಿ ಶಿಲಾ ರೂಪದಲ್ಲಿ ಇವತ್ತಿಗೂ ತಂಬೂರಿ ನೋಡುವುದಕ್ಕೆ ಕಾಣುತ್ತೆ. ಆ ರೀತಿಯ ಪ್ರಾರ್ಥನೆಯನ್ನು ಮಹಿತಾತ್ಮರು ಮಾಡ್ತಾ ಇದ್ದರು. ಯಾಕೆ ಅಂದರೆ ಸಜ್ಜನರ ಸಹವಾಸ, ಪವಿತ್ರವಾದಂತಹ ಜ್ಞಾನಿಗಳ ಒಡನಾಟ ಇದು ಮತ್ತೆ ಮನುಷ್ಯನನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಸಾಧ್ಯವಿದೆ ಅನ್ನೋದಕ್ಕೋಸ್ಕರ ಆ ರೀತಿ ಪ್ರಾರ್ಥನೆ ಮಾಡ್ತಾರಲ್ಲ. ಹಾಗೆ ನಮಗೆಲ್ಲ ಸತ್ಯಪ್ರಿಯ ತೀರ್ಥರು ಕಲಿಸಿಕೊಡ್ತಾ ಇದ್ದಾರೆ. ಸ್ವೇ ದಾಸವರ್ಗೇಪಿ ಮಾಂ, ಜೀವನದಲ್ಲಿ ನಾವು ಟೀಕಾಕೃತ್ಪಾದರ ದಾಸರ ಗುಂಪಿಗೆ ಸೇರಿದವರು ಅಂತ ಆಗಿ ಹೋಗಲಿ ಸಾಕು, ಇನ್ನೇನು ನಾವು ಪ್ರಾರ್ಥನೆ ಮಾಡುವುದು ಬೇಡ. ನಮ್ಮ ಜೀವನದಲ್ಲಿ ನಾವು ಪಡೆಯಬೇಕಾದ ಎಲ್ಲ ಸೌಭಾಗ್ಯಗಳನ್ನು ಪಡೆಯುತ್ತೇವೆ, ಎಲ್ಲ ಸದ್ಗುಣಗಳನ್ನು ಪಡೆಯುತ್ತೇವೆ, ನಿಶ್ಚಿತವಾಗಿಯೂ ನಮ್ಮ ಉದ್ಧಾರವಾಗುತ್ತೆ. ಇದೊಂದು ಪ್ರಾರ್ಥನೆಯನ್ನು ಮರೆಯಬೇಡಿ ಅಂತಾರೆ. ದದ್ಯಾತ್ ಶ್ರೀ ಜಯತೀರ್ಥರಾಟ್ ಧಿಯಮುತಾ ವದ್ಯಾನಿ ಭಿದ್ಯಾನ್. ನಮ್ಮ ದೋಷಗಳನ್ನೆಲ್ಲ ಕಳೆದು ಅವರ ದಾಸವರ್ಗಕ್ಕೆ ನಮ್ಮನ್ನು ಸೇರಿಸಿಕೊಂಡ ಮೇಲೆ, ನಾವು ಅವರ ಶಿಷ್ಯರು ದಾಸರು ಅಂತ ನಮ್ಮ ಬಗ್ಗೆ ಅವರಿಗೆ ಅಭಿಮಾನ ಬಂದಾದ ಮೇಲೆ ನಮಗೆ ಉತ್ತಮವಾದ ಬುದ್ಧಿಯನ್ನು ಕೊಡಲಿ. ದಾಸರಾದ ಮೇಲೂ ನಮ್ಮಲ್ಲಿ ದೋಷಗಳು ಉಳಿದರೆ ಅದು ಅವರಿಗೆ ಅಪಕೀರ್ತಿ, ಅದು ಅವರಿಗೆ ಕಲಂಕ. ಟೀಕಾಕೃತ್ಪಾದರ ದಾಸರಾದರೂ ಇವರಲ್ಲಿ ದೋಷಗಳಿವೆ ಅಂತ. ಹಾಗಾದರೆ ಅವಧ್ಯಾನಿ, ನಮ್ಮ ಎಲ್ಲ ದೋಷಗಳನ್ನು ಅವರು ನಾಶ ಮಾಡಿ ಹಾಕಲಿ, ಶುದ್ಧವಾದ ಜ್ಞಾನವನ್ನು ಕೊಡಲಿ. ಜ್ಞಾನದಲ್ಲಿ ಕೊರತೆ ಇದ್ದರೂ ದೋಷಗಳಿದ್ದರೂ ಅವರಿಗೆ ಅವರಿಗೆ ಕಲಂಕ. ಹಾಗಾದರೆ ಅವರಿಗೆ ಕಲಂಕ ಬರಬಾರದು. ನಿಮ್ಮ ದಾಸರು ಹೀಗಿದ್ದಾರೆ ಅಂತ ಅನ್ನಬಾರದು ಜನ ಅಂತಾದರೆ ನಮ್ಮನ್ನು ಉದ್ಧರಿಸಲಿ ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಹರಿಸಂಬಂಧಾಗಮಸ್ಯ ಸಂಧಾನಂ ಸಜಯೀ ಪ್ರಸಿದ್ಧ ಹರಿಸಂಬಂಧಾಗಮಸ್ಯ ಕ್ರಿಯಾ. ಉತ್ತಮವಾದ ಬುದ್ಧಿಯನ್ನು ಕೊಡಲಿ, ಆ ಕೊಟ್ಟ ಬುದ್ಧಿಯ ದುರುಪಯೋಗವಾಗದಂತೆ ವೇದಾದಿ ಸಚ್ಚಾಸ್ತ್ರಗಳ, ಮಹಾಭಾರತ ಭಾಗವತಾದಿಗಳ, ಸರ್ವಮೂಲಾದಿ ಗ್ರಂಥಗಳ, ಟೀಕಾಗ್ರಂಥಗಳ, ಟಿಪ್ಪಣಿ ಗ್ರಂಥಗಳ ಅಧ್ಯಯನವನ್ನು ಮಾಡುವಂತಹ ಯೋಗವನ್ನು ನಮಗೆ ಕರುಣಿಸಲಿ. ಒಂದೊಂದು ಮೆಟ್ಟಲನ್ನು ಏರಿಸ್ತಾ ಇದ್ದಾರೆ ಸತ್ಯಪ್ರಿಯ ತೀರ್ಥರು. ಅವರ ದಾಸರಾಗೋಣ, ಒಳ್ಳೆ ಬುದ್ಧಿಯನ್ನು ಪಡೆಯೋಣ, ಕಾಮಕ್ರೋಧಾದಿ ದೋಷಗಳನ್ನು ದೂರ ಮಾಡಿಕೊಳ್ಳೋಣ, ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಉತ್ತಮವಾದಂತಹ ವಿದ್ಯೆಯನ್ನು ಪಡೆಯೋಣ. ಮುಂದೆ ಐಹಿಕ ಪಾರಲೌಕಿಕ, ಪಾರಲೌಕಿಕವಾದ ಆಧ್ಯಾತ್ಮಿಕವಾದ ಸಂಪತ್ತೇ ಮುಖ್ಯವಾದ ಸಂಪತ್ತು. ಅದಕ್ಕೋಸ್ಕರ ನಾವು ಜ್ಞಾನವನ್ನು ಪಡೆದು ಸಾಧನೆಯನ್ನು ಮಾಡುವುದಕ್ಕೆ ಇಹಲೋಕದಲ್ಲಿ ಬದುಕಬೇಕಲ್ಲ, ಅದಕ್ಕಾಗಿ ಬೇಕಾಗುವ ಸಂಪತ್ತು. ಎಲ್ಲ ಸಂಪತ್ತನ್ನು ಶುದ್ಧವಾದ ಸಾತ್ವಿಕವಾದ ಮೋಕ್ಷಕ್ಕೆ ಉಪಯೋಗಿಯಾಗುವ ಸಂಪತ್ತನ್ನು ಕೊಟ್ಟು ನಮ್ಮನ್ನು ಉದ್ಧರಿಸಲಿ ಅಂತ. ಲಕ್ಷ್ಮೀಂ ನಃ ಕಲಯೇತ್ ಜಯೀ ಸುಚಿರಂ ಅಧ್ಯಕ್ಷೀಕೃತ ಕ್ಷೋಭಣಾಂ. ಕ್ಷೋಭಣ ಅಂದರೆ ಪರಮಾತ್ಮ. ಅಧ್ಯಕ್ಷೀಕೃತ ಕ್ಷೋಭಣಾಂ, ಯಾವ ಸಂಪತ್ತನ್ನು ನಾವು ಪಡೆದುಕೊಂಡು ಆ ಸಂಪತ್ತಿನಿಂದ ಧರ್ಮ ಕಾರ್ಯಗಳನ್ನು ಮಾಡಿ ಹಿರಿಯರ ಗುರುಗಳ ಅನುಗ್ರಹವನ್ನು ಪಡೆದು ಜ್ಞಾನವನ್ನು ಪಡೆದು ಮೋಕ್ಷ ಸಾಧನೆಯನ್ನು ಮಾಡಿ ಮೋಕ್ಷವನ್ನು ಹೊಂದಿ ಪರಮಾತ್ಮನನ್ನು ಹೊಂದಬಹುದೋ
ಭಗವಂತನ ದರ್ಶನ, ಆ ದರ್ಶನದಿಂದ ಮುಂದೆ ಆ ಭಗವಂತನ ಪ್ರಾಪ್ತಿಯನ್ನು ಪಡೆಯಬಹುದೋ ಅಂತಹ ಸಂಪತ್ತನ್ನು ಕೊಡಲಿ. ಸಂಪತ್ತು ಕೊಟ್ಟರು, ಕೊಟ್ಟ ಸಂಪತ್ತಿನ ದುರುಪಯೋಗವಾಯಿತು. ಸಂಸಾರದಲ್ಲಿ ನಾನು ಆಸಕ್ತನಾದೆ, ಭೋಗಾಸಕ್ತನಾದೆ, ಕೆಟ್ಟ ಕಾರ್ಯಗಳನ್ನು ಮಾಡಿದೆ. ಹಾಗಾಗೋದಾದರೆ ಅಂತಹ ಸಂಪತ್ತನ್ನು ಕೊಡುವುದೇ ಬೇಡ. ಲಕ್ಷ್ಮೀಂನಃ ಕಲಯೇತ್ ಜಯಿ ಸುಚಿರಂ ಅಧ್ಯಕ್ಷೀಕೃತ ಕ್ಷೋಭಣ. ಪರಮಾತ್ಮನ ಅಧ್ಯಕ್ಷ ಅಂದರೆ ಪ್ರತ್ಯಕ್ಷ, ಭಗವಂತನ ಸಾಕ್ಷಾತ್ಕಾರಕ್ಕೆ ಸಾಧನವಾದಂತಹ ಸಂಪತ್ತು. ನೇರವಾಗಿ ಸಂಪತ್ತಿನಿಂದ ಸಾಕ್ಷಾತ್ಕಾರ ಆಗುವುದಿಲ್ಲ. ತುಷ್ಯೇಯುರ್ ಗುರುದೇವತಾಹ ಅಂತ ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ. ಹಾಗೆ ಗುರುಗಳ, ವಾಯುದೇವರ, ಭಗವಂತನ ಸೇವೆಯನ್ನು ನಾವು ಮಾಡಬೇಕು, ಧರ್ಮಕಾರ್ಯಗಳನ್ನು ಮಾಡಬೇಕು, ಯಜ್ಞಯಾಗಾದಿಗಳನ್ನು ಮಾಡಬೇಕು. ಧನಂ ಹಿ ಧರ್ಮೈಕ ಫಲಂ ಯತೋಸ್ಯ. ಅಂತಹ ಶ್ರೇಷ್ಠವಾದ ಧರ್ಮಗಳನ್ನು ಹರಿವಾಯುಗುರುಗಳ ಸೇವೆಯನ್ನು ಮಾಡಿ ಆ ಭಗವಂತನ, ವಾಯುದೇವರ, ದೇವತೆಗಳ ಕೃಪೆಯಿಂದ ತತ್ವಜ್ಞಾನವನ್ನು ಪಡೆದು ಕ್ರಮವಾಗಿ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಸಾಕ್ಷಾತ್ಕಾರವನ್ನು ಪಡೆದು ಆ ಸಾಕ್ಷಾತ್ಕಾರದಿಂದ ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಆ ರೀತಿಯ ಸಂಪತ್ತನ್ನು ಟೀಕಾಕೃತ್ಪಾದರು ನಮಗೆ ಕೊಡಲಿ ಅಂತ. ಇಂಥ ಸಂಪತ್ತನ್ನೇ ಕೇಳಬೇಕು, ಇಂಥದನ್ನು ಕೇಳಿದ್ರೇ ಕೊಡ್ತಾರೆ, ಇಲ್ಲದಿದ್ದರೆ ಕೊಡೋದೇ ಇಲ್ಲ ಟೀಕಾಕೃತ್ಪಾದರು. ಯಾವ ತರಹದ ಸಂಪತ್ತನ್ನು ಕೇಳಿ ದುರುಪಯೋಗ ನಾವು ಮಾಡಿಕೊಳ್ತೇವೆ, ಅದರಿಂದ ನಾವು ಹಾಳಾಗ್ತೇವೋ ಅಂತಹ ಸಂಪತ್ತನ್ನು ಅವರು ಕೊಡೋದೇ ಇಲ್ಲ. ನಾವು ಕೇಳಿಯೂ ಪ್ರಯೋಜನ ಇಲ್ಲ. ಹಾಗಾದರೆ ಯಾವುದನ್ನು ಕೊಡಬೇಕು ಅಂತ ಅವರು ಇಟ್ಟುಕೊಂಡಿದ್ದಾರೆ, ಅವರು ಬಯಸಿದ್ದಾರೆ, ಯಾವುದನ್ನು ಕೊಟ್ಟು ಉದ್ಧಾರ ಮಾಡಬೇಕು ಅಂತ ಅವರು ಸಂಕಲ್ಪ ಮಾಡಿದ್ದಾರೆ, ಅಂತಹ ಅವರಿಗೆ ಪ್ರಿಯವಾದ ಸಂಪತ್ತನ್ನೇ ನಾವು ಬೇಡಿದರೆ ನಮಗೆ ಅವರು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡುತ್ತಾರೆ ಅನ್ನುವುದಕ್ಕೋಸ್ಕರ ಕೊನೆಯದಾಗಿ ಪ್ರಾರ್ಥನೆ ಮಾಡಿದರು. ಲಕ್ಷ್ಮೀಂ ನಃ ಕಲಯೇತ್ ಜಯಿ ಸುಚಿರಂ ಅಧ್ಯಕ್ಷೀಕೃತ ಕ್ಷೋಭಣ. ಇನ್ನೊಂದು ತಾತ್ಪರ್ಯ ಶ್ರೀಮತ್ ಟೀಕಾಕೃತ್ಪಾದರ ಶ್ರೀಮನ್ಯಾಯಸುಧಾ ಗ್ರಂಥದ ಪ್ರಾರಂಭ ಶ್ರೀ ಎಂಬ ಶಬ್ದದಿಂದ ಆಗತ್ತೆ. ಶ್ರೇಯಃಪತ್ಯೇ ನಿತ್ಯಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಜಾಲು ಉಲ್ಲಾಸೋಪಹತ ಸಕಲಾವದ್ಯತಮಸೇ. ಗ್ರಂಥದ ಉಪಸಂಹಾರ ಲಕ್ಷ್ಮೀ ಎಂಬ ಶಬ್ದದಿಂದ ಆಗ್ತದೆ. ಭೂತಿರ್ಮಹಾಲಕ್ಷ್ಮೀ ಶ್ರೀಮನ್ಯಾಯಸುಧೆಯ ಕೊನೇ ವಾಕ್ಯ. ಶ್ರೀ ಎಂಬ ಶಬ್ದದಿಂದ ಪ್ರಾರಂಭ ಮಾಡಿದಂತಹ ಟೀಕಾಕೃತ್ಪಾದರು ಲಕ್ಷ್ಮೀ ಎಂಬ ಶಬ್ದದಿಂದ ಆ ಗ್ರಂಥವನ್ನು ಮುಗಿಸ್ತಾರೆ. ಹಾಗಾದರೆ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಆ ಶ್ರೀಮನ್ಯಾಯಸುಧಾ ಗ್ರಂಥವನ್ನೇ ಲಕ್ಷ್ಮೀ ಅಂತ ಕರೀತಾ ಇದ್ದಾರೆ. ಯಾಕೆಂದರೆ ಲಕ್ಷ್ಮಿಯನ್ನು ಹೇಳುವ ಶಬ್ದದಿಂದಲೇ ಮೊದಲುಗೊಂಡು ಲಕ್ಷ್ಮೀ ಎಂಬ ಶಬ್ದದಿಂದಲೇ ಕೊನೆಗೊಳ್ಳುವ ಆ ಗ್ರಂಥ ಅದು ಲಕ್ಷ್ಮೀ. ಶ್ರೀಕರ ಇದು ಗ್ರಂಥ ಅಂತ ವಾದರಾಜ ಶ್ರೀಪಾದಂಗಳವರು ಹೇಳಿದ್ದಾರೆ ಗುರುವರ್ಥ ದೀಪಿಕೆಯಲ್ಲಿ. ಶ್ರೀಕರೋಯಂ ಗ್ರಂಥ ಅಂತ. ಯಾಕೆ ಅಂದರೆ ಇದೇ ಕಾರಣ, ಶ್ರೀ ಎಂಬ ಶಬ್ದದಿಂದ ಪ್ರಾರಂಭ ಮಾಡಿ ಲಕ್ಷ್ಮೀ ಎಂಬ ಶಬ್ದದಿಂದ ಉಪಸಂಹಾರ ಮಾಡಿದ್ದಾರೆ. ಆ ಮಹಾಲಕ್ಷ್ಮಿಯ ಪೂರ್ಣ ಕೃಪಾಕಟಾಕ್ಷಕ್ಕೆ ಪಾತ್ರರಾದವರು, ನಾರಾಯಣನ ಕೃಪಾಕಟಾಕ್ಷಕ್ಕೆ ಪಾತ್ರರಾದವರು ಶ್ರೀಮತ್ ಟೀಕಾಕೃತ್ಪಾದರು, ವಾಯುದೇವರ ಕೃಪಾಕಟಾಕ್ಷಕ್ಕೆ ಪಾತ್ರರಾದವರು. ಹೀಗಾಗಿ ಲಕ್ಷ್ಮೀ ನಾರಾಯಣರ ಮುಖ್ಯಪ್ರಾಣದೇವರ ಪರಮಾನುಗ್ರಹಕ್ಕೆ ಪಾತ್ರರಾದದ್ದರಿಂದ ಅಂತಹ ಶ್ರೀಮತ್ ಟೀಕಾಕೃತ್ಪಾದರು ಶ್ರೀ ಶಬ್ದದಿಂದ ಪ್ರಾರಂಭ ಮಾಡಿ ಲಕ್ಷ್ಮೀ ಶಬ್ದದಿಂದ ಉಪಸಂಹಾರ ಮಾಡುವ ಮೂಲಕ ಈ ಗ್ರಂಥ ಇದು ಶ್ರೀಕರ ಪರಮ ಮಂಗಲ ಅಂತ ಮಾಡಿದ್ದಾರೆ ಅನ್ನೋದಕ್ಕೆ ಆ ಗ್ರಂಥಗಳನ್ನು ಅಧ್ಯಯನ ಮಾಡಿದವರಿಗೆ ಐಹಿಕವಾದ ಪಾರಲೌಕಿಕವಾದ ಎಲ್ಲ ವಿಧವಾದ ಸಂಪತ್ತು ದೊರಕತ್ತೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿರುವ ಲಕ್ಷ್ಮೀ ಅನ್ನುವ ಶಬ್ದಕ್ಕೆ ಶ್ರೀಮನ್ಯಾಯಸುಧಾ ಗ್ರಂಥ ಅಂತ ಅರ್ಥ. ಲಕ್ಷ್ಮೀಂ ನಃ ಕಲಯೇತ್ ಜಯೀ. ಶ್ರೀಮತ್ ಟೀಕಾಕೃತ್ಪಾದರು ಒಟ್ಟು ನಮಗೆ ಹರಿಸಂಬಂಧಾಗಮಸ್ಸ ಶಾಸ್ತ್ರಗಳ ಜ್ಞಾನವನ್ನು ಕೊಡಲಿ ಅಂತ ಸಾಮಾನ್ಯವಾಗಿ ಮೊದಲು ಪ್ರಾರ್ಥನೆ ಮಾಡಿದರೆ ಶ್ರೀಮನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನು ಮಾಡುವಂತಹ ಸೌಭಾಗ್ಯವನ್ನು ನಮಗೆ ಕರುಣಿಸಲಿ ಅಂತ. ಅದರಲ್ಲಿಯೂ ಕೂಡ ಕೇವಲ ಶ್ರೀ ಶ್ರೀಯಂ ಅಂತ ಕೇಳಲಿಲ್ಲ. ಹಾಗೆ ಕೇಳಿದರೆ ಮಂಗಳಾಚರಣ ಅಷ್ಟೇ, ಮೊದಲನೇ ಮಂಗಳಾಚರಣ ಓದಿ ಮುಂದಿನ ಸುಧಾ ಗ್ರಂಥವನ್ನು ಓದೋ ಭಾಗ್ಯ ಸಿಗದೇ ಓದೀತು. ಅದಕ್ಕೆ ಸತ್ಯಪ್ರಿಯರಂದರು ಲಕ್ಷ್ಮೀಂ ಅಂದರು. ಕೇವಲ ಪ್ರಾರಂಭ ಅಲ್ಲ, ಭೂತಿರ್ಮಹಾಲಕ್ಷ್ಮೀ ಎಂಬ ಶ್ರೀಮನ್ಯಾಯ ಸುಧಾ ಗ್ರಂಥದ ಕೊನೆ ವಾಕ್ಯ ಇದೆಯಲ್ಲ,
ಆ ಕೊನೆಯ ವಾಕ್ಯದವರೆಗೆ ಎಲ್ಲ ವಾಕ್ಯಗಳನ್ನು ಪಂಕ್ತಿ ಪಂಕ್ತಿಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಓದುವ ಸೌಭಾಗ್ಯವನ್ನು ಕೊಡಿ ಅಂತ ಪ್ರಾರ್ಥನೆ ಮಾಡುವ ರೀತಿಯಲ್ಲಿ ಲಕ್ಷ್ಮೀಂ ನಃ ಕಲಯೇ. ಟೀಕಾಕೃತ್ಪಾದರೇ, ನೀವು ರಚನೆ ಮಾಡಿದ ಗ್ರಂಥದಲ್ಲಿ ಕೊನೆಗೆ ಲಕ್ಷ್ಮೀ ಅಂತ ಬರುತ್ತಲ್ಲ, ಆ ಶಬ್ದದವರೆಗೆ ಆ ಸಂಪೂರ್ಣ ಗ್ರಂಥವನ್ನು ಅಧ್ಯಯನ ಮಾಡುವ ಭಾಗ್ಯವನ್ನು ನಮಗೆ ಕರುಣಿಸಿ. ಲಕ್ಷ್ಮೀಂ ಶ್ರೀಮನ್ಯಾಯಸುಧಾ ಗ್ರಂಥೇ ವರ್ತಮಾನಂ ಲಕ್ಷ್ಮೀ ಇತಿ ಶಬ್ದಂ ತದಧ್ಯಯನಂ ನಃ ಕಲಯೇತ್. ಅದೊಂದೇ ಶಬ್ದದ ಅಧ್ಯಯನ ಅಲ್ಲ, ಅಲ್ಲಿಯವರೆಗೆ ಸಮಗ್ರವಾದ ಆ ಸುಧಾ ಗ್ರಂಥದ ಅಧ್ಯಯನ ಮಾಡುವ ಸೌಭಾಗ್ಯವನ್ನು ಕರುಣಿಸಿ ಉದ್ಧಾರ ಮಾಡಿ ಎನ್ನುವ ರೀತಿಯಲ್ಲಿ ಲಕ್ಷ್ಮೀಂ ನಃ ಕಲಯೇತ್ ಜೈ ಸುಚಿರಂ ಅಧ್ಯಕ್ಷೀಕೃತ ಕ್ಷೋಭಣ. ಶ್ರೀಮನ್ಯಾಯ ಸುಧಾ ಗ್ರಂಥದ ಅಧ್ಯಯನ ಮಾಡಿದರೆ ಆಗುವ ಲಾಭ ಏನು? ಅಧ್ಯಕ್ಷೀಕೃತ ಕ್ಷೋಭಣಾಂ, ಆ ಕ್ಷೋಭಣನಾದಂತಹ ಸಂಸಾರವನ್ನೇ ಪರಿಹಾರ ಮಾಡುವಂತಹ ಸಕಲ ಜಗಜ್ಜನ್ಮಾದಿ ಕಾರಣನಾದ ಆ ಪರಮಾತ್ಮನ ಅಪರೋಕ್ಷ ಜ್ಞಾನಕ್ಕೆ ಮೆಟ್ಟಲು ಸಾಧನೆ ಇದು. ಈ ಮಾರ್ಗದಿಂದಲೇ ನಾವು ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕು ಅನ್ನುವುದಕ್ಕೋಸ್ಕರ ಅಧ್ಯಕ್ಷೀಕೃತ ಕ್ಷೋಭಣಾಂ ಲಕ್ಷ್ಮೀಂ ಅಂದರೆ ಶ್ರೀಮನ್ಯಾಯಸುಧಾ ಗ್ರಂಥ, ಅಂತಹ ಗ್ರಂಥದ ಅಧ್ಯಯನ ಮಾಡುವ ಸೌಭಾಗ್ಯವನ್ನು ಕೊಟ್ಟು ನಮ್ಮನ್ನು ಉದ್ಧರಿಸಿ ಅಂತ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಪ್ರಾರ್ಥನೆ ಮಾಡಿದ್ದಾರೆ. ನಾವು ನೀವುಗಳು ಎಲ್ಲರೂ ಕೂಡ ನಮ್ಮ ನಮ್ಮ ಶಕ್ತಿಗೆ ಅನುಸಾರವಾಗಿ ಶ್ರೀಮನ್ಯಾಯಸುಧಾದಿ ಗ್ರಂಥಗಳ ಅಧ್ಯಯನ, ಆ ಯೋಗ್ಯತೆ ಇಲ್ಲದೇ ಇದ್ದಾಗ ಅವುಗಳಲ್ಲಿ ಹೇಳಿದಂತಹ ತತ್ವಗಳ ಸಾಮಾನ್ಯವಾದ ಪರಿಚಯ, ಅಂತಹ ಸಾಮಾನ್ಯವಾದ ತತ್ವಗಳನ್ನು ತಿಳಿದುಕೊಂಡು ಶ್ರೀಮನ್ಯಾಯಸುಧಾದಿ ಗ್ರಂಥಗಳ ಅಧ್ಯಯನವನ್ನು ಮಾಡಿದಂಥವರ ಸೇವೆಯನ್ನು ಮಾಡ್ತಾ, ಶ್ರೀಮನ್ಯಾಯಸುಧಾದಿ ಗ್ರಂಥಗಳ ಅಧ್ಯಯನವನ್ನು ಮಾಡಿದಂತಹ ಸಾಧಕರ ದ್ರೋಹವನ್ನು ಮಾಡದೆ ಆ ರೂಪದಲ್ಲಿ ಶ್ರೀಮಠ್ ಟೀಕಾಕೃತ್ಪಾದರ ಒಂದು ಸೇವೆಯನ್ನು, ಆ ಜ್ಞಾನಿಗಳ ಸೇವೆಯನ್ನು ಮಾಡುವ ರೂಪದಲ್ಲಿ ಟೀಕಾಕೃತ್ಪಾದರ ಸೇವೆಯನ್ನು ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವ ಸಂದೇಶವನ್ನು ನಮಗೆ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ನೀಡಿದ್ದಾರೆ. ಆ ಸೌಭಾಗ್ಯವನ್ನು ನಮ್ಮ ಗುರುಗಳ ದ್ವಾರ ಶ್ರೀಮಠ್ ಟೀಕಾಕೃತ್ಪಾದರು ನಮಗೆ ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.